ವೀರಯೋಧ ಗುರು ಅವರ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ. ವೀರಯೋಧ ಗುರು ಅವರ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿರ್ತಕ್ಕಂಥದ್ದು ಗುಡಿಗೆರೆ ಕಾಲೋನಿಯಲ್ಲಿ ಶೋಕ ಮಡುಗಟ್ಟಿದೆ. ಗುರು ಹುಟ್ಟಿ ಬೆಳೆದ ಮನೆ ಬಳಿ ಇದೀಗ ದೀಪ ಹಚ್ಚಿದ್ದಾರೆ ಕುಟುಂಬಸ್ಥರು. ಗುರು ಪೋಷಕರಿಗೆ ಸೇನಾ ಸಿಬ್ಬಂದಿ ಸಾಂತ್ವನವನ್ನು ಹೇಳಿದ್ದಾರೆ. ಬೆಂಗಳೂರಿನಿಂದ ಬಂದಂತಹ ಸೇನಾ ಸಿಬ್ಬಂದಿಗಳು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಶರವಣ ಸಂತೋಷ್ ಬಂಜಿತ್ರಿಂದ ಸಾಂತ್ವನವನ್ನು ಈ ಸಂದರ್ಭದಲ್ಲಿ ಹೇಳಲಾಗಿರ್ತಕ್ಕಂಥದ್ದು. ಎಸ್ ವೀಕ್ಷಕರೇ, ಪುಲ್ವಾಮಾದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಹುತಾತ್ಮರಾದ ನಮ್ಮ ವೀರ ಯೋಧ ಗುರು ಅವರ ಕುಟುಂಬಕ್ಕೆ ಇದೀಗ ಸಾಂತ್ವನವನ್ನು ಹೇಳಲಾಗ್ತಾ ಇದೆ. ಗುಡಿಗೆರೆ ಕಾಲೋನಿಯಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಗುರು ಹುಟ್ಟಿ ಬೆಳೆದಂಥ ಮನೆ ಬಳಿ ಇದೀಗ ದೀಪವನ್ನು ಸಹ ಕುಟುಂಬಸ್ಥರು ಹಚ್ಚಿದ್ದಾರೆ. ಎಲ್ಲೆಡೆ ಇದೀಗ ಮೌನ ಆವರಿಸಿದೆ. ಗುರು ಪೋಷಕರಿಗೆ ಸೇನಾ ಸಿಬ್ಬಂದಿಗಳು ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗುಡಿಗೆರೆ ಕಾಲೋನಿಯಲ್ಲಿ ಶೋಕ ಮಡುಗಟ್ಟಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಕಲಾವತಿ ಗುರು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಕಲಾವತಿಯವರಿಗೆ ಜೊತೆಗೆ ಅವರ ಪೋಷಕರಿಗೆ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ಸೇನಾ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸದಾನಂದ ಗೌಡ ಅವರು ಮಾತಾಡ್ತಿದ್ರು, ಅವರು ಗರ್ಭಿಣಿ ಆಗಿದ್ದಾರೆ ಮಕ್ಕಳು. ಎಸ್, ಸದ್ಯ ಯಾವ ರೀತಿಯಾದಂತಹ ಸಿಚುವೇಶನ್ ಕಂಡು ಬರ್ತಾ ಇದೆ ಅನ್ನೋದರ ಕುರಿತು ನಮ್ಮ ಕರೆಸ್ಪಾಂಡೆಂಟ್ ಮೋಹನ್ ರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಮೋಹನ್ ರಾಜು, ಇದೀಗ ಗುಡಿಗೆರೆಯಲ್ಲಿ ನೀರವ ಮೌನ ಅವಸಿರ್ತಕ್ಕಂಥದ್ದು, ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ, ಯಾವ ರೀತಿಯಾದಂತಹ ಸಿಚುವೇಶನ್ ಕಂಡು ಬರ್ತಾ ಇದೆ ಮೋಹನ್ ರಾಜು? ಯಾಕಂದ್ರೆ ಈಗಾಗಲೇ ಮಂಡ್ಯದ ವೀರಯುತ ಗುಡಿಗೆರೆಯ ಗುರು ಅವರ ಒಂದು ಅಂತ್ಯ ಸಂಸ್ಕಾರ ನಿನ್ನೆ ರಾತ್ರಿ ನಡೆದಿರುವಂತದ್ದು. ಆದ್ರೆ ಇನ್ನು ಕೂಡ ಕುಟುಂಬಸ್ಥರದ ಒಂದು ಈ ಒಂದು ಅಚ್ಚಂದನ ಹೋಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಮೂರ್ನಾಲ್ಕು ದಿನಗಳಿಂದ ಅಂದ್ರೆ ಅವರು ಯಾವುದೇ ಸಾವನ್ನಪ್ಪ ಒಂದು ವಿಚಾರವನ್ನು ಕೇಳ್ಪಟ್ರು. ಅವತ್ತಿನಿಂದ ಕೂಡ ಅವರು ದುಃಖದಲ್ಲಿ ಇದ್ರು. ಅವರ ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಅವರ ಪತ್ನಿ ಆಗ್ಬೋದು, ಇನ್ನು ಅವರ ಇಬ್ಬರು ತಮ್ಮಂದಿರಾಗ್ಬೋದು, ಎಲ್ಲರೂ ಕೂಡ ದುಃಖದಲ್ಲಿ ಇದ್ರು. ಅದು ಸರಿ ಅಸ್ವಸ್ಥರಾಗಿ ಕುಸಿದು ಬಿದ್ದಂತ ಘಟನೆಗಳು ಕೂಡ ನಡೀತು. ಅವ್ರನ್ನ ಆಸ್ಪತ್ರೆಗೆಲ್ಲ ಸೇರಿಸಿದ್ರು. ಇಷ್ಟು ಕೂಡ ಅಂದ್ರೆ ಅವ್ರ ಅಂತ್ಯ ಸಂಸ್ಕಾರ ಮಾಡಿದ್ರು ಕೂಡ ಇನ್ನು ಕೂಡ ಅವರು ಯಾರು ಕೂಡ ಅವತ್ತು ಆಘಾತದಿಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ. ಇನ್ನು ಕೂಡ ಅವರು ಅಸ್ವಸ್ಥಗೊಂಡು ಆತಂದನವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈಗಾಗಲೇ ಅವರ ಅತ್ತೆ ಮಾವ ಕೂಡ ಒಂದು ತುಂಬಾ ಒಂದು ಅಸ್ವಸ್ಥರಾಗಿರೋದ್ರಿಂದ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಅವರ ತಾಯಿ ಆಗಿರ್ಬೋದು, ಅವರ ತಂದೆ ಆಗಿರ್ಬೋದು, ಅವರು ಕೂಡ ಒಂದು ದುಃಖದಲ್ಲಿ ಇದ್ದಾರೆ. ಅವರ ತಾಯಿ ಅವರ ಒಂದು ಬಾಲ್ಯದ ಫೋಟೋಗಳನ್ನ ಅಂದ್ರೆ ಗುರು ಅವರ ಬಾಲ್ಯದ ಫೋಟೋವನ್ನ ಕೈ ಹಿಡಿದು ಅಳುವಂತ ದೃಶ್ಯಗಳು ಕೂಡ ಕಂಡು ಬಂತು. ಈಗ ದುಃಖವನ್ನು ತಡೆಯಲಾಗ್ತಾನೆ. ಇನ್ನು ಕೆಎಂ ದೊಡ್ಡಿಯಲ್ಲಿ ಇರ್ತಕ್ಕಂಥ ಅವರ ಸಮಾಧಿ ಬಳಿ ಬಂದು ಆ ಒಂದು ಅವರ ಸಂಬಂಧಿಕರು ಅವರ ಪತ್ನಿ ಹಾಗೂ ಅವರ ತಾಯಿ ಒಂದು ಸಮಾಧಿ ಸ್ಥಳದ ಮುಂದೆ ಹೇಳ್ತಾ ಕೊಟ್ಟಿರುವಂತಹ ದೃಶ್ಯಾವಳಿಗಳು ಕೂಡ ನೋಡುವಂತವ್ರಿಗೆ ತುಂಬಾ ನಿಜಕ್ಕೂ ಕೂಡ ಒಂದು ಆಘಾತವನ್ನು ಉಂಟು ಮಾಡುವಂತ ಒಂದು ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಅವರ ಒಂದು ಅಂತ್ಯಕ್ರಿಯೆ ನಡೆದ್ರು ಕೂಡ ಅವರಲ್ಲಿ ದುಃಖ ಇನ್ನು ಹೋಗಿಲ್ಲ. ದುಃಖ ಮಾಡೋದು ಅಂದ್ರೆ ಆ ಇಬ್ರು ಅವರ ಸ್ನೇಹಿತರು ಇರ್ಬೋದು ಅಥವಾ ಹೆಲ್ತಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅವರೆಲ್ಲ ಬಂದು ಏನು ಗುರು ಅವರ ಕುಟುಂಬಕ್ಕೆ ಒಂದು ಸಾಂತ್ವನವಂತ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಇನ್ನೂ ಕೂಡ ಅವರಲ್ಲಿ ಆ ಒಂದು ಕುಟುಂಬದಲ್ಲಿ ದುಃಖ ಮಾಡಬೇಕಿರೋದ್ರಿಂದ ಇನ್ನೂ ಕೆಲವು ದಿನಗಳು ಬೇಕಾಗುತ್ತೆ ಅವರು ಹಿಂದಿನಂತೆ ಸುಧಾರಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬೋದು. ಓಕೆ ಮೋಹನ್ ರಾಜು, ಸಾಧಾರಣವಾಗಿ ಅಂದ್ರೆ ಈ ರೀತಿಯಾದಂತಹ ಹುತಾತ್ಮರಾದಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಎಲ್ಲರೂ ಸಹ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ, ಅದಾದ ಬಳಿಕ ಆ ಕುಟುಂಬವನ್ನೇ ಮರೆತು ಬಿಡ್ತಾರೆ. ಆದ್ರೆ ಗುರು ಅವರ ಕುಟುಂಬಸ್ಥರು ಆರ್ಥಿಕವಾಗಿ ಸಾಕಷ್ಟು ತೊಂದರೆನ ಅನುಭವಿಸ್ತಾ ಇರ್ತಕ್ಕಂಥದ್ದು, ಇವರಿಗೆ ಯಾವ ರೀತಿಯಾಗಿ ಆರ್ಥಿಕವಾಗಿ ಕೈ ಚಾಚಬೇಕಾಗುತ್ತೆ, ಇವರ ಬೆನ್ನ ಹಿಂದೆ ಯಾರೆಲ್ಲ ನಿಲ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಮೋಹನ್ ರಾಜು? ಶಿವಶಂಕರ್, ಏನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಕೂಡ ಒಂದು ಅವ್ರಿಗೆ ಒಂದು ಈಗಾಗಲೇ ಹಣವನ್ನ ತಲುಪುವಂತ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು BBMP ಅಂದ್ರೆ ಬೆಂಗಳೂರಿನ BBMP ಇಂದ ಕೂಡ 20 ಲಕ್ಷ ಹಣವನ್ನ ಕೊಡಲಾಗಿದೆ. ಇನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ರಾಜ್ಯ ಸರ್ಕಾರದಿಂದ 25 ಲಕ್ಷ ಶಕ್ತಿಯನ್ನ ಅವರ ಪತ್ನಿ ಕಲಾವತಿ ಅವರಿಗೆ ತಲುಪಿಸಿದ್ರು. ಆದ್ರೆ
ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಆ ಗ್ರಾಮಸ್ಥರು ಘೇರಾವನ್ನು ಹಾಕಿದ್ರು. 25 ಲಕ್ಷ ಹಣ ಸಾಲೋದಿಲ್ಲ, ಇನ್ನು ಹೆಚ್ಚಿನ ಒಂದು ಧನ ಸಹಾಯವನ್ನ ಮಾಡಿ ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಇಟ್ಟರು. ಇದಲ್ಲದೆ ಟಿವಿ ಸಾಹಿಬ್ ಕೂಡ ತಾವು ಅವರ ಒಂದು ಅಂದ್ರೆ ಅವರ ಪತ್ನಿಯ ಒಂದು ಫೋನ್ ನಂಬರ್ ಅನ್ನ ಏನು ಇದು ನಮ್ಮಲ್ಲಿ ಪ್ರಕಟ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರಿಗೆ ಸಾಕಷ್ಟು ಹಣ ಸಹಾಯವಾಗಿದೆ. ಇದಲ್ಲದೆ ಕೂಡ ಬಂದಂತ ಗಣ್ಯರಿರ್ಬೋದು, ಅಂದ್ರೆ ರಾಜಕಾರಣಿಗಳಿರ್ಬೋದು ಅಥವಾ ಸೆಲೆಬ್ರಿಟಿಗಳಿರ್ಬೋದು, ಅವರು ಕೂಡ ಸಾಕಷ್ಟು ಹಣ ಸಹಾಯವನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಧನ ಸಹಾಯ ಕೂಡ ಬರ್ತಾ ಇದೆ. ಅದನ್ನು ಕೂಡ ಅವರು ಹೇಳಿದ್ರು, ನಮ್ಗೆ ಏನು ಅಂದ್ರೆ ನಾವು ತುಂಬಾ ಕಷ್ಟದಿದ್ರು ನಮ್ಗೆ ಎಲ್ಲರೂ ಕೂಡ ಸಹಾಯ ಮಾಡ್ತಿದ್ರೆ, ಆದ್ರೆ ನಮ್ಮ ಅಂದ್ರೆ ಅವರ ನಮ್ಮ ನಮ್ಮ ಮನೆ ಮಗ ಗುರುವನ್ನ ಕಳ್ಕೊಂಡಿರ್ತಕ್ಕಂತ ಸಂದರ್ಭದಲ್ಲಿ ನಮ್ಗೆ ಈ ಹಣ ಯಾವ್ದು ಮುಖ್ಯ ಇಲ್ಲ ಅನ್ನುವಂಥದ್ದು ಅವರ ಪತ್ನಿ ಆಗಿರ್ಬೋದು ಅವರ ತಾಯಿಯ ಒಂದು ಮಾತಾಗಿತ್ತು ಅಂತ ಹೇಳ್ಬೋದು ಸುಶೀಲ್ ಸರ್. ಓಕೆ ಮೋಹನ್ ರಾಜು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.